ಹೇಳಮ್ಮ, ಏನ ನಮ್ಮ ಸಮಸ್ಯೆ ಇಲ್ಲಿ? ಕಸ ಹಾಕಕ್ಕೆ ತಂಕ ಹೋಗಿತ್ತಲ್ಲ, ಮತ್ತೆ ತಕ್ಕೊಂಡು ಹೋಗಲ್ಲ, ಮಾಡಲ್ಲ, ಏನಿಲ್ಲ ಇಲ್ಲಿ. ಎಷ್ಟು ಪಟ್ಟ ಅಂತ ನಮ್ಗೆ ತುಂಬ ತುಂಬ ಹಾಕ್ಬೇಕು ಮಾಡ್ಬೇಕು, ಏನ್ ಮಾಡ್ಬೇಕು ನೋಡ್ಕೊಂಡು ಹೋಗ್ರಿ ನೀವೇ. ಕಸ ಏನ್ ಡೆಲಿವರಿ ಮಾಡ್ತಾ ಇಲ್ಲ ಅವರು? ಚಿರಣಿ ಪ್ಯಾಕ್ ಮಾಡಕ್ ಬರಲ್ಲ, ಎಲ್ಲ ನಾವು ತಕ್ ತಕ್ ಹಾಕ್ಬೇಕು. ನಾವು ಗಾಡಿ ಬರಲ್ಲ ಬೆಳಿಗ್ಗೆ, ಒಂದ್ ಇಪ್ಪತ್ ಪದ ನಾವೇ ತುಂಬ ಹಾಕಿದೀನಿ ನಾವು. ಅಲ್ಲಿಂದ ಅಲ್ಲಿಂಗ ಹಂಗೆ ಹೋಗ್ತಾರೆ, ಅದಕ್ಕೆ ನಾವು ಬಿಟ್ಟಿದ್ದೀನಿ. ನೀವು ಬಂದ್ರೆ ತರಿಸ್ಬೇಕು ಅಂತ ನಾವು ಬಿಟ್ಟಿದ್ದೀನಿ. ನಾವು ಬಿಟ್ಟಾಗಿದ್ದೆ ಬಿಸಾಕಿದ್ದೀವಿ, ಇಲ್ಲಿಂದ ಅಲ್ಲಿ ತನಕ ನಮ್ಗೆ ಹೆಂಗೆ ತುಂಬ ಆಗ್ಬೇಕು? ಸರಿ, ನನ್ನ ಹೆಸರು ಜಿಲಾನಿ ಅಂತ ಸರ್. ಏನು ಸಮಸ್ಯೆ ಇದೆ ಸರ್? ನಮ್ದು 14ನೇ ವಾರ್ಡ್ ಇದು. ಇದು ನಮ್ಮ ನಾವು ಪುರಸಭೆಗೆ ಹೋಗಿದ್ದೆ, ಇಲ್ಲಿ ಜನ ಬಂದು ನನಗೆಲ್ಲ ಫೋನ್ ಮಾಡ್ತಾರೆ, ಇಲ್ಲ ನನಗೆ ಬಂದು ಹೇಳ್ತಾರೆ ಇಲ್ಲಿ ಕಸ ತಗ್ದಿಲ್ಲ ಅಂತ ಹೇಳಿ. ವರ್ಷಗಟ್ಟಲೆ ತೆಗೆಯೋದಲ್ಲ ಇಲ್ಲಿ ಕಸ ಅಂತ ಹೇಳಿ ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾವು ಹೋಗಿ ಚೀಫ್ ಆಫೀಸರ್ಗೆ ಹೇಳಿದ್ರೆ ಚೀಫ್ ಆಫೀಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ಹಾಕ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಅವರು ವಿಜಯಣ್ಣನ ಮೇಲೆ ಹಾಕ್ತಾರೆ, ವಿಜಯಣ್ಣ ಕೇಳಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳ್ರಿ ಅಂತ ಹೇಳ್ತಾರೆ. ನೋಡ್ರಿ, ಈಗ ಈಗ ನಮ್ಮ ರಾಜಣ್ಣ ಬಡದಲ್ಲಿ 14 ವಾರ್ಡ್ನಲ್ಲಿ ಇದು ಒಂದೇ ಚಿರಂಡಿ ನಿನ್ನೆ ತೆಗೆದೋಗಿದ್ದಾರೆ ಮನೆ ಆ ಕಡೆನೂ ತಪ್ಪಿಲ್ಲ. ಎಲ್ಲ ಯಾರು ಒಂದ್ ಕಡೆ ಏಳು ಕಡೆ ತೆಗಿತಾರೆ ಹೋಗ್ತಾರೆ, ಆಮೇಲೆ ಇದೆಲ್ಲ ಎಲ್ಲ ಕಡೆ ಬಿಟ್ಟು ಹೋಗ್ಬಿಡ್ತಾರೆ. ಕಸ ತೆಗ್ದಿದ್ದು ತುಂಬಕೊಂಡು ಹೋಗಲ್ಲ. ಹೋದ್ನೇ ಸರಿ 2 ತಿಂಗಳಾಯ್ತು ಕಸ ತೆಗೆದು ಹಾಕಿ, ಕಸ ತುಂಬಿಲ್ಲ ಅಲ್ಲಿ ಆ ಕಡೆ ಮೇಲ್ಗಡೆ. ಈ ಕಡೆ ನೋಡಿ ಶಿಶುಹಿತ ಅಂತ ಹೇಳಿ ಅಂಗನವಾಡಿ ಕಾಟ ಇದೆ ನೋಡ್ರಿ, ಅಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಧಿಕಾರಿಗಳು. ಆ ಕಡೆ ಎಲ್ಲ ಯಾಕೇನೋ ತೆಗ್ದಿಲ್ಲ ಕಸ, ಬರೀ ಇಷ್ಟೇ ತೆಗ್ದು ಹೋಗಿದ್ದಾರೆ ನೋಡ್ರಿ. ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ಗೋಸ್ಕರ ಬರೀ ಇಷ್ಟೇ ತೆಗ್ದು ಹೋಗಿದ್ದಾರೆ. ಇದೇನ್ರಿ ಗುಡ್ಡೆ ಇರೋದು? ಇದು ಎಲ್ಲ ಕಸ ತಗೊಂಡ್ಬಂದು ಹಾಕ್ತಾರೆ ಜನ, ಇಲ್ಲಿ ಜನ ಹಾಕ್ತಾ ಇರೋದು. ಹಾ, ಜನ ಕಸ ಹಾಕ್ತಾ ಇರೋದು, ಜೆಸಿಬಿ ಅಂತ ಗುಡ್ಡೆ ಮಾಡಿದ್ದಾರೆ. ಅಲ್ಲ, ಪಂಚಾಯತಿಯಿಂದ ಏನು ವಿಲೇವಾರಿ ಮಾಡ್ತಾ ಇಲ್ಲ? ವಿಲೇವಾರಿ ಮಾಡ್ತಾನೆ ಇಲ್ಲ, ಅದು ಜೆಸಿಬಿ ತಗೊಂಡ್ಬಂದು ಸ್ವಲ್ಪ ಗುಡ್ಡೆ ಮಾಡ್ತಾರೆ ಅಷ್ಟೇ, ಶಿಷ್ಯಾರಿತೆ ಅಂತ ಹೇಳಿ ಪೇಪರಿಗೆ ಬಂದಿತ್ತಲ್ಲ ಮೊನ್ನೆ, ಅದು ತಗೊಂಡ್ಬಂದು ಇಲ್ಲಿ ಗುಡ್ಡೆ ಮಾಡಿ ಹೋಗಿದ್ದಾರೆ. ಆ ಕಡೆದೆಲ್ಲ ಗುಡ್ಡೆ ಹಂಗೆ ಬಿಟ್ಟು ಹೋಗಿದ್ದಾರೆ. ಈಗ ಜನ ಇದೆಲ್ಲ ಇಲ್ಲಿ ನಮಗೆ ಇಲ್ಲಿ ತಿರುಗಾಡಿ ಓಟ್ ಕೇಳಕ್ಕೆ ಬಿಟ್ಟಿದ್ದೀವಿ, ಅದು ನಮಗೆ ಏನು ಸೌಲಭ್ಯ ನೀವು ಮಾಡಲ್ಲ, ನಮ್ಗೇನು ನೋಡೋದಿಲ್ಲ ಅಲ್ಲಿ ಅಂತೇಳಿ ನಮಗೆ ಜನ ಬೈತಾ ಇರ್ತಾರೆ ಇಲ್ಲಿ. ನಾವು ಹೋಗಿ ಪುರಸಭೆಗೆ ಕಂಪ್ಲೇಂಟ್ ಮಾಡಿದರೆ ಅವ್ರ ಮೇಲೆ ಹಾಕ್ತಾ ಇದಾರೆ ಅವರು. ಭಾಳ ಸಮಸ್ಯೆನೇ ಇದೆ ನೋಡಿ, ಒಂದೇ ಚರಂಡಿ ತೆಗೆದು ಹೋಗಿರೋದು. ಇಂಥವು ಇದು ಒಂದು 10-15 ಚರಂಡಿಗಳು ಇದಾವೆ ಇಲ್ಲಿ, ಬರೀ ಒಂದೇ ಚರಂಡಿ ತೆಗೆದು ಹೋಗಿದ್ದಾರೆ ಇಲ್ಲಿ. ಇದು ನಾವು ಪುಷ್ಪ ಅಂತ ಅಣ್ಣ, ಇದು ಜಿಲ್ಲೆನಿಗೆ ಅಣ್ಣಂಗೆ ಹೇಳ್ತಾ ಇದೀವಿ ಒಂದು ವಾರ. ಇದೇ ವಾರ್ಡ್ನವ್ರು, ನಮಗೆ ಸೊಳ್ಳೆಗಳ ಕಾಟ ಅಂದ್ರೆ ನಮಗೆ ಚರಂಡಿ ಅದಷ್ಟು ಬಹಳ ಇದೆ, ಮತ್ತೆ ಕಸ ತೆಗ್ದು ಹಾಕ್ತಾರಣ್ಣ, ಅದ್ ಬಂದು ಸಮ ಆಗೋರ್ಗು ಅಂತ ಅಣ್ಣ. ಈ ಕಡೆ ಬರೋದೇ ಬರ್ತಾರ ಇಲ್ಲ ಅಣ್ಣ, ಬರಲ್ಲ. ಆ ಕಡೆ ಅಲ್ಲಿ ಬರ್ತಾರೆ, ಇಲ್ಲಿ ಬರಲ್ಲ. ಈ ಕಡೆ ಏನು ಕೇಳಾರೆ ಯಾರಿಲ್ಲ ಅಧಿಕಾರಿಗಳು, ದರ್ಶನ್ ಮೇಲಾಗಿದ್ದಾನೆ ಚರಂಡಿಗಳು, ಏನೇನು ತಗ್ದಿಲ್ಲ, ಸೊಳ್ಳೆಗಳು ಕಟ ಅಂತ ಅಧಿಕಾರಿಗಳು ಯಾರು ಬಂದೇ ಇಲ್ಲ, ಬಂದಿಲ್ಲ. ಇವ್ರು ಒಬ್ರಿಗೆ ಹೇಳಿದ್ವಿ ಬರ್ತೀವಿ ಕರ್ಕೊಂಡ್ ಬರ್ತೀವಿ ಅಂದ್ರು.